नमस्ते एजे न्यूज की स्वागत। खानपुर सक्करे कारखाने 600 कोटि रूपाय भ्रष्टाचार आरोप केळिबंद हिन्नेले राज्य सरकार आदेश मेरेगे इंदु बेळगे निवृत्त न्यायाधीश एसपी वस्त्रमठ नेतृत्व तंड कारखाने आगमिसि सतत 3 गंटेगळवरेगे आडळित मंडळिय विचारणे नडेसितु। विचारणे नडेसिद बळिक माध्यमदवरोंदिगे मातनाडिद निवृत्त न्यायाधीश एसपी वस्त्रमठ कर्नाटक सरकार आदेशदंते भाग्यलक्ष्मी सक्करे कारखाने विचारणेगे आगमिसिद्दाने। ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರ ದೂರಿನ ಮೇರೆಗೆ ತನಿಖೆ ಆರಂಭವಾಗಿದೆ। ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ತನಿಖೆಗೆ ಸಹಕರಿಸ್ತಾ ಇದೆ। ಈಗಾಗಲೇ ತನಿಖೆಗೆ ಬೇಕಾದ ದಾಖಲಾತಿಯನ್ನು ಒದಗಿಸಿದ್ದಾರೆ। ತನಿಖೆ ಮಾಡಿ 30 ದಿನಗಳೊಳಗಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತೆ। ಡಿಸೆಂಬರ್ 19 ರಂದು ಮತ್ತೆ ಸಕ್ಕರೆ ಕಾರ್ಖಾನೆಗೆ ಆಗಮಿಸಿ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತೆ ಎಂದರು। ಕರ್ನಾಟಕ ಸರ್ಕಾರದ ಆದೇಶ ಪ್ರಕಾರ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಖಾನಾಪುರ ಕುಪ್ಪಟಗಿರಿಯ ಭಾಗ್ಯಲಕ್ಷ್ಮಿ ಶುಗರ್ ಫ್ಯಾಕ್ಟರಿಗೆ ನಾನು ವಿಚಾರಣೆ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ। ಕರ್ನಾಟಕ ಸರ್ಕಾರಕ್ಕೆ ಮಾಜಿ ಎಂಎಲ್ಎ ಆದಂತ ಮೇಡಂ ಅಂಜಲಿ ನಿಂಬಾಳ್ಕರ್ ಅವರು ಕೊಟ್ಟಂತ ಒಂದು ದೂರು ಅನ್ವಯ ವಿಚಾರಣೆ ಮಾಡಿಸಬೇಕು ಅಂತ ಹೇಳಿ ಆದೇಶ ಕೊಟ್ಟ ಮೇರೆಗೆ ನಾನು ಇವತ್ತಿನ ದಿವಸ ನಮ್ಮ ಭಾಗ್ಯಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಬಂದು ಇಲ್ಲಿ ವಿಚಾರಣೆ ಮಾಡಿದ್ದೀನಿ। ಇದಕ್ಕೆ ಬೇಕಾದಂತ ದಾಖಲೆಗಳೇನು ಒದಗಿಸಲಿಕ್ಕೆ ನಾನೆಲ್ಲ ಕೇಳಿದ್ದೀನಿ। ಭಾಗ್ಯಲಕ್ಷ್ಮಿ ಎಂಡಿಯರ್ ಆಗಿರಬಹುದು ಅಥವಾ ಇವ ನಮ್ಮ ಲೈಲಾ ಶುಗರ್ ಎಂಡಿಯರ್ ಮತ್ತು ನಮ್ಮ ಬಿಡಿಸಿ ಬ್ಯಾಂಕಿನ ಅಧಿಕಾರಿಗಳು ಎಲ್ಲ ನಮ್ಮ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಒದಗಿಸಿದರ ಇನ್ನು ಕೆಲವು ಮಾಹಿತಿಗಳನ್ನು ಒದಗಿಸಬೇಕು। ಈ ನಿಟ್ಟಿನಲ್ಲಿ ಮತ್ತೆ ಇವತ್ತು ಬೆಳಗ್ಗೆಯಿಂದ 11 ರಿಂದ ಮಧ್ಯಾಹ್ನ 2 ಗಂಟೆ ಮಟ್ಟ ನಾವೆಲ್ಲ ಈ ಒಂದು ಸಭೆಯನ್ನು ಮಾಡಿದ್ದೀವಿ। ಇದರ ಕೂಲಂಕಷವಾಗಿ ವಿಚಾರ ಮಾಡಿ ನಾವು ಸರ್ಕಾರಕ್ಕೆ ಕಾನೂನಾತ್ಮಕವಾಗಿ ನಾನು ನ್ಯಾಯಯುತವಾಗಿ ವರದಿಯನ್ನು ಕೊಡ್ತೀನಿ ಮತ್ತೆ ನಾಳೆ 19ಕ್ಕೆ ಈ ಒಂದು ವಿಚಾರಣೆನ ಮುಂದಕ್ಕೆ ಹಾಕೊಂಡಿದ್ದೀವಿ। ಧನ್ಯವಾದಗಳು। ಈಗ ಅದರ ಬಗ್ಗೆ ನಾವು ಹೇಳೋದು ಬೇಡ। ಲೋಪದೋಷಗಳ ಬಗ್ಗೆ ನಾವು ವರದಿಯಲ್ಲೇ ಹೇಳ್ತೀವಿ। ಈಗ ಅದರ ಬಗ್ಗೆ ಈಗ ಏನು ಹೇಳೋದು ಸರಿ ಅನ್ಸಲ್ಲ ಅಂತ ಸರ್ಕಾರದವರು ನಮಗೆ ಒಂದು ಆದೇಶದಲ್ಲಿ 30 ದಿವಸಗಳಿಗೆ ವಿಚಾರಣೆ ಮಾಡಿ ವರದಿ ಕೊಡು ಅಂತ ಹೇಳಿದ್ರ ನಾನು ಸರಿಯಾದ ಸಮಯದಲ್ಲಿ ನಾನು ಸರಿಯಾಗಿ ನಾನು ಕಾನೂನು ಪ್ರಕಾರವಾಗಿ ವರದಿಯನ್ನು ಕೊಡ್ತೀನಿ। ಕಂಪನಿಯರು ಕೂಡ ನಮ್ಮ ಸರ್ಕಾರದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ। ಲೈಲಾದವರಾಗ್ಲಿ ಮತ್ತು ನಮ್ಮ ಮಹಾಲಕ್ಷ್ಮಿ ಅದು ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯವರು ಮತ್ತು ಇನ್ನೊಂದು ಕುಪ್ಪಟಗಿರಿಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿಯವರು ಎಲ್ಲರೂ ನಮಗೆ ನಾವು ಕೇಳಿದ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ। ಅವರು ನೋಡಿ ಇಲ್ಲ ಹಾಗೆಲ್ಲ ಈಗ ಯಾವುದು ಡಿಫರೆನ್ಸಿಯೇಟ್ ಮಾಡೋದು ಬೇಡ। ಎರಡು ಒಂದಕ್ಕೊಂದು ಅಂಟುಕೊಂಡಿದ್ದಾವ ಯಾಕಂದ್ರೆ ಭಾಗ್ಯಲಕ್ಷ್ಮಿ ಮತ್ತು ಲೈಲಾ ಶುಗರ್ ಕಂಪನಿ ಒಳಗೆ ಸರ್ಕಾರದ ಆದೇಶ ಪ್ರಕಾರ 2010ರಲ್ಲೇ ಇದೊಂದು ಲೀಸ್ ಅಗ್ರಿಮೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ವಿಚಾರ ಮಾಡಬೇಕು। ಲೈಲಾ ಶುಗರ್ ನಡೆಸ್ತಾ ಇರುವ ಖಾನಪುರ ಬಿಜೆಪಿ ಶಾಸಕ ವಿಠಲ್ ಹಲಗೇಕರ್ ಮತ್ತು ಅವರ ಕಂಪನಿಯ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬಂದ ಹಿನ್ನೆಲೆ ಸರ್ಕಾರ ತನಿಖೆಗಾಗಿ ನಿವೃತ್ತ ನ್ಯಾಯಾಧೀಶರು ಆದ ಎಸ್ಪಿ ವಸ್ತ್ರಮಠ್ ಅವರನ್ನ ವಿಶೇಷ ತನಿಖಾ ಅಧಿಕಾರಿಯನ್ನಾಗಿ ನೇಮಿಸಿದೆ। ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ನೀಡಿದ ದೂರಿನ ಮೇರೆಗೆ ಸರ್ಕಾರ ತನಿಖೆಗೆ ಆದೇಶಿಸಿದೆ। ಅದೇ ರೀತಿ ಬಿಜೆಪಿ ಶಾಸಕ ವಿಠಲ್ ಹಲಗೇಕರ್ ಅವರ ಒಡೆತನದಲ್ಲಿ ಇರುವ ತೋಪಿನ ಕಟ್ಟಿ ಶ್ರೀ ಮಹಾಲಕ್ಷ್ಮಿ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ನಿರಂತರವಾಗಿ ರೈತರ ಹಣ ಮತ್ತು ನಂಬಿಕೆಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಎಂದು ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ। ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।